ಬೆಂಗಳೂರಿನಲ್ಲಿ ಇನ್ನೂ ನಿಂತಿಲ್ಲ ವರುಣನ ಅಬ್ಬರ ಮರ ಕುಸಿದು ಬೆಂಜ್ ಕಾರು ಜಕಂ ಮೇಕ್ರಿ ಸರ್ಕಲ್ ಚಾಲುಕ್ಯ ಬಳಿ ಫುಲ್ ಟ್ರಾಫಿಕ್ ಜಾಮ್ ಬೆಂಗಳೂರಿನಲ್ಲಿ ಅಕ್ಷರಶಃ ಮಲೆನಾಡಿನ ವಾತಾವರಣ ಕಳೆದ 3-4 ದಿನದಿಂದ ಕಾಡ್ತಾ ಇರುವ ವರುಣನ ಕಾಟ ಇವತ್ತು ಕೂಡ ಮುಂದುವರೆದಿತ್ತು ವರುಣನ ಆರ್ಭಟದಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಯಿತು ಮುಂಜಾನೆ ವರುಣನ ಆರ್ಭಟ ಮೇರೆ ಮೀರಿತು ವಿದ್ಯಾರಣ್ಯಪುರದಲ್ಲಿ ದೊಡ್ಡ ಮರವೊಂದು ಚಲಿಸುತ್ತಿದ್ದ ಕಾರ್ ಮೇಲೆ ಬಿದ್ದು ಕಾರು ಸಂಪೂರ್ಣವಾಗಿ ಜಖಂಗೊಂಡಿತ್ತು ಅಲ್ಲದೆ ರಾಜಭವನದ ರಸ್ತೆಯಲ್ಲಿ ಕೂಡ ಹಳೆ ಮರವೊಂದು ದರೆಗುರುಳಿ ಬೆನ್ಸ್ ಕಾರು ಜಖಂಗೊಂಡಿತ್ತು ಅದೃಷ್ಟವಶಾತ್ ಪ್ರಾಣಾಪಾಯ ಏನೂ ಸಂಭವಿಸಿರಲಿಲ್ಲ ಪದೇ ಪದೇ ಈ ರೀತಿಯ ದುರಂತ ಸಂಭವಿಸಿದ್ರು ಬಿಬಿಎಂಪಿ ಇನ್ನು ಎಚ್ಚೆತ್ತುಕೊಂಡಿಲ್ಲ ಅಂತ ಜನ ಹಿಡಿಶಾಪ ಹಾಕಿದ್ರು ಆ ಕಡೆಯಿಂದ ಬರಬೇಕಾದ್ರೆ ಇದು ಮರ ಬಿದ್ದಾಗಿತ್ತು ಆಮೇಲೆ ಪಬ್ಲಿಕ್ ಒಂದು ಎರಡು ಕಾರುಗಳ ಮೇಲೆ ಜಖಂಗಾಯಿತು ಮುಂದಕ್ಕೆ ಅಲ್ಲಿ ನಾವು ನಿಲ್ಸ್ಕೊಂಡು ಆಮೇಲೆ ಇಲ್ಲಿ ನಿಂತ್ಕೊಂಡಿದ್ವಿ ಒಂದು ಹಾಫ್ ಆನ್ ಅವರ್ ಆಯಿತು ತುಂಬ ಪ್ರಾಬ್ಲಮ್ ಆಗಿದೆ ಹಳೆ ಮರಗಳು ಬಿ ಬಿ ಎಂಬವರಿಗೆ ಹೇಳಿ ಒಂದು ಸ್ವಲ್ಪ ದಯವಿಟ್ಟು ಇದನ್ನು ಕಟ್ ಮಾಡಿಸಿ ಕೇಳಿ ಅಂತ ಹೇಳ್ತಾ ಇದ್ದೆ ಈ ರೀತಿಯ ಅವಘಡದಿಂದ ಬೆಂಗಳೂರಿನ ಎಲ್ಲೆಡೆ ಟ್ರಾಫಿಕ್ ಜಾಮ್ ಗೋಳು ವಾಹನ ಸವಾರರು ಗಂಟೆಗಟ್ಟಲೆ ಸಿಗ್ನಲ್ನಲ್ಲಿ ಪರದಾಟಪಟ್ಟರು ಮೇಕ್ರಿ ಸರ್ಕಲ್ ಹಾಗೂ ಚಾಲುಕ್ಯ ಸರ್ಕಲ್ ವಿದ್ಯಾರಣ್ಯಪುರದ ಬಳಿ ಸಿಕ್ಕಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು ಮಳೆ ಬಂದ್ರೆ ಸಾಕು ಗಡಗಡನೆ ನಡಗೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಮಮತಾ ಜೊತೆ ಪವಿತ್ರಾ ಶೆಟ್ಟಿ ಸುವರ್ಣ ನ್ಯೂಸ್ 24/7 ಬೆಂಗಳೂರು ಹಜಾರಿ ನಿರ್ಶನಕ್ಕೆ ಮಿಡಿದ ಉದ್ಯಾನನಗರಿ ಜನ ಅಣ್ಣ ಬೆಂಬಲಕ್ಕೆ ನಿಂತ ಅಣ್ಣ ಅವರ ಮಗ ಇವತ್ತು ಕೂಡ ಬೀದಿಗಿಳಿದ್ರು ವಿದ್ಯಾರ್ಥಿಗಳು ಇವತ್ತು ಕೂಡ ಬೆಂಗಳೂರಿನಲ್ಲಿ ಅಣ್ಣಾಪರ ದನಿ ತಾರ್ಕಕ್ಕೇರಿತು ನಿವೃತ್ತ ನ್ಯಾಯಮೂರ್ತಿಗಳು ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಯಲ್ಲಿ ಸಿನಿತಾರಿಯರು ಕೈಜೋಡಿಸಿದರು ಅಣ್ಣಾ ಹಜಾರೆ ಅವರನ್ನು ಬೆಂಬಲಿಸಿ ಸತತ 3ನೇ ದಿನವೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮುಂದುವರೆದಿದೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಕೋಡಿಗೆರೆ ಶಾಂತವೀರ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸಿ ತಮ್ಮ ಶಾಲಾ ಕಾಲೇಜುಗಳಿಂದ ನೇರವಾಗಿ ಫ್ರೀಡಂ ಪಾರ್ಕ್ಗೆ ಬಂದಿದ್ದರು ರಾಜಕಾರಣಿಗಳಿಗೆ ಸಂತೋಷ್ ಹೆಗ್ಡೆ ಸಖತ್ತಾಗಿ ತಿರುಗಿಟ್ಟುಕೊಟ್ಟರು ರಾಜಕಾರಣಿಗಳು ಧರಣಿ ಮಾಡೋದನ್ನ ವ್ಯಂಗ್ಯವಾಡಿದ್ರು ಯಾವುದೇ ಕಾನೂನು ದೇವಸ್ಥಾನ ಅಥವಾ ಮಸೀದಿಗಳಲ್ಲಿ ರಚನೆಯಾಗೋದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು ಎಂದ ಸಂತೋಷ್ ಹೆಗ್ಡೆ ಕಾಯ್ದೆ ಮಾಡುವಾಗ ಜನರ ಅಭಿಪ್ರಾಯಗಳಿಗೂ ಮನ್ನಣೆ ಕೊಡಿ ಅಂತ ಆಗ್ರಹಿಸಿದ್ರು ಮತ್ತೆ ಅಲ್ಲಿ ಬರ್ತಾ ಇದ್ದಂತ ಜನಸಂಖ್ಯೆ ಬಸ್ ಅಲ್ಲಿ ಲಾರಿಯಲ್ಲಿ ಬಂದಂತ ಜನಸಂಖ್ಯೆ ನೋಡಿದಾಗ ನನಗೊಂದು ಅರ್ಥ ಆಯ್ತು ಇವರಿಗೆ ಬರ್ತಾ ಇರುವಂತ ಜನರಿಗೆ ಅದನ್ನ ಅರೇಂಜ್ ಮಾಡಿದಂತ ನಾಯಕರು ಅವರ ಹುಂಡಿಯಿಂದ ಸ್ವಲ್ಪ ಹಣ ಮಾಡ್ತಾ ಇದ್ದಾರೆ ಅಣ್ಣಾ ಪರ ನಿಂತಿರುವ ಸ್ವಾತಂತ್ರ್ಯ ಹೋರಾಟಗಾರರು ಗಣ್ಯರು ಹಾಗೂ ವಿದ್ಯಾರ್ಥಿಗಳಿಗೆ ಸಿನಿಮಾ ತಾರೆಯರು ಸಾಥ್ ನೀಡಿದರು ಫ್ರೀಡಂ ಪಾರ್ಕ್ಗೆ ಬಂದ ನಟ ಶಿವರಾಜ್ ಕುಮಾರ್ ಪ್ರತಿಭಟನೆಯಲ್ಲಿ ಕುಳಿತರು ಈ ವೇಳೆ ಮಾತನಾಡಿದ ಶಿವರಾಜ್ ಕುಮಾರ್ ಅಣ್ಣಾ ಹಜಾರೆ ದೇವರ ರೂಪದಲ್ಲಿ ಬಂದಿದ್ದಾರೆ ಅವರ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ ಜನಲೋಕಪಾಲ ಮಸೂದೆ ಜಾರಿಯಾಗಲೇಬೇಕು ಅದಕ್ಕಾಗಿ ಉಪವಾಸಕ್ಕೂ ಸಿದ್ಧ ಸಾಯೋದಕ್ಕೂ ಸಿದ್ಧ ಅಂದರು ಇವಾಗ ಈ ಕರಪ್ಷನ್ ಗೋಸ್ಕರ ಅಣ್ಣಾದರ ದೇವರು ನಾವು ಸಪೋರ್ಟ್ ಮಾಡಿದ್ರು ಖಂಡಿತ ಸಪೋರ್ಟ್ ಮಾಡ್ತೀವಿ ಇಂಡಸ್ಟ್ರಿ ವತಿಯಿಂದ ಕಂಪ್ಲೀಟ್ ಸಪೋರ್ಟ್ ನಮ್ಮ ಸಪೋರ್ಟ್ ಖಂಡಿತ ಇದ್ದೇ ಇದೆ
ಎಬಿವಿಪಿ ಸಂಘಟನೆಯ ಸಾವಿರಾರು ಕಾರ್ಯಕರ್ತರು ಬೆಂಗಳೂರಿನ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ರ್ಯಾಲಿ ನಡೆಸಿದರು. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಖಂಡಿಸಿದ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ ಮುಂದೆ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಬೆಂಗಳೂರಿನ ಚಿತ್ರಕಲಾ ಪರಿಷತ್ ಮಹಾವಿದ್ಯಾಲಯದ ಸುಮಾರು 300ಕ್ಕೂ ಹೆಚ್ಚು ಚಿತ್ರಕಲಾ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಗೂ ಸಿಬ್ಬಂದಿಗಳು ತಮ್ಮದೇ ಆದ ರೀತಿಯಲ್ಲಿ ಅಣ್ಣಾ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಅಣ್ಣಾ ಹಜಾರೆಗೆ ಬೆಂಬಲ ನೀಡುವಂತಹ ಚಿತ್ರವನ್ನು ಬಿಡಿಸಿದರು. ಬಳಿಕ ಜೈಕಾರ ಹಾಕುತ್ತಾ ರ್ಯಾಲಿಯ ಮೂಲಕವೇ ಫ್ರೀಡಂ ಪಾರ್ಕ್ಗೆ ತೆರಳಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಜೊತೆ ಪ್ರತಿಭಟನೆಗೆ ಸಾಥ್ ನೀಡಿದರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.